ಸಮಸ್ತ ಕನ್ನಡ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ನಮ್ಮ ಹೊಲ. ನನ್ನ ಹೆಸರು ಮಲ್ಲು ದೇಸಾಯಿ ಅಂತ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಭಟ್ಕುರ್ಕಿ ಗ್ರಾಮ ನಮ್ಮದು. ನಾವು ನಮ್ಮ ಹೊಲದಾಗ ಹೋದ ವರ್ಷ ನವಂಬರ್ದಾಗ ಅಂದ್ರೆ ದೀಪಾವಳಿ ಆಗಿಂದ ಹೆಬ್ಬೆನ್ ಗಿಡನ ಹಚ್ಚಿದ್ವಿ. ಇನ್ನೂ ಒಂದು ವರ್ಷ ಆಗಿಲ್ಲ ಗಿಡಗಳಿಗೆ, 11 ತಿಂಗಳು ಗಿಡಗಳು ಅದಾವು. ನಾವು 1200 ಗಿಡ ಅರಣ್ಯ ಇಲಾಖೆಯಿಂದ ಪಡ್ಕೊಂಡು ಇವನ್ನ ಸಬ್ಸಿಡಿ ದರದಲ್ಲಿ ತೊಗೊಂಬಂದು ಹಚ್ಚಿದ್ವಿ. ಇದರೊಳಗೆ ಇಂಟರ್ ಕ್ರಾಪಾಗಿ ನಮ್ಮದು ದಾಳಂಬ್ರಿ ಐತಿ, 3 ವರ್ಷದ ದಾಳಂಬ್ರಿ ಗಿಡ. ಇದು ದಾಳಂಬ್ರಿನೂ ಹೂ ಚಲೋ ತಂಗ, ಈ ವರ್ಷಕ್ಕೆ ಮಳೆ ಭಾಳ ಆಗಿದ್ದಕ್ಕೆ ಸ್ವಲ್ಪ ಚಲೋ ಹೂ ಬಿಟ್ಟಿಲ್ಲ. ಇದಕ್ಕೆ ಮುಂಚೆ ಕ್ರಾಪ್ ಚಲೋ ಬಂದಿತ್ತು ನಮ್ದು. ಆದರೆ ಹೆಬ್ಬೆನ ಗಿಡ ಮಾತ್ರ ಏನೈತಿ, ಭಾಳ ಚಂದ ಬೆಳೆದವು. ಇದು 11 ತಿಂಗಳೊಳಗನ ಅಂತಂದ್ರಪ್ಪ ಅಂದ್ರೆ ಒಂದು ಹೆಚ್ಚು ಕಡಿಮೆ ಒಂದು 20 ಫೂಟ್ ತನಕ ಹೈಟ್ ಬೆಳೆದವು ಗಿಡಗಳು. ನೀವು ನೋಡ್ರಿ ಇಲ್ಲಿ ಇದನ್ನು ಹೆಬ್ಬೆನ ಗಿಡ ಹಚ್ಚುವಾಗ ಮೊದಲು ನಮಗೆ ಏನು ಅನ್ನಿಸ್ತಪ್ಪ ಅಂತಂದ್ರೆ ಇದು ಹಚ್ಚಿದ್ಮೇಲೆ ಬೆಳೀತಿ ಚಲೋ ನಮ್ಮ ವಾತಾವರಣಕ್ಕೆ ಅಂತ ಅನಿಸಿತ್ತು ನಮಗೆ. ಕರೆ ನಮ್ಮ ವಾತಾವರಣಕ್ಕೆ ಸೂಕ್ತವಾಗಿ ಹೊಂದ್ಕೊಂಡೈತಿ. ಈ ರೀತಿಯೆಲ್ಲ ಸೈಡ್ ಬರ್ತಕ್ಕಂಥ ವಾಲಿಗಳನ್ನ ಎಲ್ಲ ಕಟ್ ಮಾಡಿ ಗಿಡ ಹೈಟ್ ಹೋಗುವಂಗೆ ವ್ಯವಸ್ಥೆ ಮಾಡಿವೆ. ಯಾಕಂದ್ರೆ ಇಲ್ಲಿ ದಾಳಂಬ್ರಿಗೆ ನೆರಳಾಗಬಾರ್ದು ಅಂಥೇಳಿ ಗಿಡಕ್ಕೆ ದಾಳಂಬ್ರಿನೂ ಚಲೋ ತಂಗೆ ಬೆಳೀಬೇಕು, ಮತ್ತು ಹೆಬ್ಬೆನ ಗಿಡನೂ ಬೆಳೀಬೇಕಂತೇ ನಮ್ಮ ಉದ್ದೇಶ ಐತಿ. ಇದು ಅರಣ್ಯ ಕೃಷಿ ಅಂಥೇಳಿ ಮೊದಲ ಎಲ್ಲ ಯೂಟ್ಯೂಬ್ನಾಗ ಫೇಸ್ಬುಕ್ನಾಗ ಎಲ್ಲ ನೋಡ್ತಾ ಇದ್ದೀನಿ ನಾನು. ಯಾಕೆ ನಮ್ಮ ಹೊಲದಾಗ ಬೆಳಿಬಾರ್ದಪ್ಪ ಅಂಥೇಳಿ ಬಂದು ನಮ್ಮ ಮನೆಯೊಳಗೆ ನಮ್ಮ ಬ್ರದರ್ ನಮ್ಮ ತಮ್ಮಗ ಮತ್ತು ನಮ್ಮ ಮಾಮಗ ಹೇಳಿದಾಗ ಅವ್ರು ಏನಂದರು, ಶ್ರೀಗಂಧ ಹಚ್ಚಣಪ್ಪ ಅಂತ ನಾನು. ಬೇಡಪ್ಪ, ಶ್ರೀಗಂಧ ಕಳತನ ಆಕೈತೆ ಮುಂದೆ, ಅದನ್ನೇನು ಮಾಡೋದು ಬೇಡ, ಹೆಬ್ಬೆನ ಹಚ್ಚೋಣ ಅಂತೇಳಿ ಅವ್ರ ಸಲಹೆ ಮೇರೆಗೆ ಇವತ್ತು ಹೆಬ್ಬೆನ ಹಚ್ಕೊಂಡಿವಿ. ಇದರೊಳಗೆ ಕೆಳಗಡೆ ನಾವು ಕಬ್ಬು ಐತೆ ನಮ್ದು, ಕಬ್ಬಿಂದ ರೌದಿ ಈ ವರ್ಷ ಸುಡ್ಲಾರ್ದನ ಈ ರೀತಿ ಮಲ್ಚಿಂಗ್ ಮಾಡೇವಿ. ನೀರು ಒಂದು ಸ್ವಲ್ಪ ಕಡಿಮೆ ಇತ್ತು ಬೇಸಿಗೆ ನಮಗೆ. ಇಲ್ಲಿ ಮತ್ತು ಇದು ಬೇನ ಗಿಡದ ಒಣಗಿ ಬೀಳ್ತಕ್ಕಂಥ ಗಿಡದ ತಪ್ಲನ ಕಟ್ ಮಾಡಿದ್ದನ್ನು ಎಲ್ಲಿ ಒಗಿಲಾರ್ದ ಬಡ್ಡಿ ತೆಳಗನ ಬಿಟ್ಟೀವಿ. ಇದೊಂದು ರೀತಿ ಗಿಡಕ್ಕೆ ಒಂದು ರೀತಿ ನೀರಿನ ಹಿಡಿತ ನೀರು ಹಿಡಿತಕ್ಕಂಥ ಹಿಡಿದಿಟ್ಕೊಳ್ಕಂಥ ಶಕ್ತಿನೂ ಹೆಚ್ಚಾಕತಿ. ಮತ್ತು ಮ್ಯಾಗಿಂದ ಏನು ಬಿದ್ದಿರುತ್ತೆ ತಪ್ಲ, ಅದು ಈ ತಪ್ಲ ಅದುವೆಲ್ಲ ಇಲ್ಲಿ ಗಿಡಕ್ಕೆ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಒಂದು ರೀತಿ ಇದು ಒಂದು 8 ರಿಂದ 6 ರಿಂದ 1 8 ವರ್ಷ ಬೆಳೆಸಿದರೆ ನನಗೆ ಅನ್ಸೋಮಟ್ಟಿಗೆ ಸರಾಸರಿ ಒಂದು ಗಿಡ ಎಷ್ಟು ಕೆ ಜಿ ಬರುತ್ತೋ ಗುರುತಿಲ್ಲ ನಮಗೆ ಅಂದಾಜು. ಯಾಕಂದ್ರೆ ಪ್ರಸ್ಟ್ ಹಚ್ಚಿವಿ, ಗಿಡಗಳ ಬಡ್ಡಿ ಎಲ್ಲ ಸೈಜ್ ಚಲೋ ಬಂದವೆ ನಮಗೆ. ಈಗ ಇದು ನೋಡ್ಬೋದು ನೀವು, ಐದು ಎಕರೆ ಜಮೀನೊಳಗೆ ನಾವು 1200 ಗಿಡ ಹಚ್ಕೊಂಡಿವಿ. 1200 ಹೆಬ್ಬಿನ ಗಿಡ ಅದಾವು, 1200 ದಾಳಂಬ್ರಿ ಗಿಡ ಅದಾವು. ಇದು ಮುಂದಂತಂದ್ರೆ ಯಾಕಂತಂದ್ರೆ ಹಿಂಗೆ ಗಿಡ ಯಾಕೆ ಹಚ್ಕೊಂತೀವಪ್ಪ ಅಂತಂದ್ರೆ ಅಕಸ್ಮಾತ್ ಈಗ ನಮಗೆ ದಾಳಂಬ್ರಿಗೆ ಒಂದು ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ ಒಂದು ರೋಗ ಬಂದೈತಿ. ಅದ ರೋಗಕ್ಕೆ ಗಿಡಗಳು ಭಾಳ ಅಂತಂದ್ರೆ ದುಂಡಾನ ಅಂಗಮಾರಿ ರೋಗ ಅಂತೇನು ನಾವು ಕರಿತೀವಲ್ಲ, ಆಯಿಲ್ ಅಂತ ಕರೀತಾರೆ ನಮ್ಮ ಕಡೆ. ಅದೇನು ರೋಗ ಬಂದೈತಿಲ್ಲ, ಅದರ ರೋಗದಿಂದ ಗಿಡ ಇನ್ನೊಂದು 4 ವರ್ಷ ತಗಂತಂದ್ರೆ ಇವನ ಕೀಳು ಪರಿಸ್ಥಿತಿ ಬರ್ತೈತಿ. ಈಗ ಮೊದಲು ಇದಕ್ಕೆ ಇದೇ ಹೊಲಕ್ಕನ ಏನಿತ್ತಪ್ಪ ಅಂತಂದ್ರೆ ನಮ್ಮದು ದ್ರಾಕ್ಷಿ ಇತ್ತು. ದ್ರಾಕ್ಷಿ ಇದ್ದಾಗ ನೀರು ಕಡಿಮೆ ಇದ್ದಕ್ಕೆ ದ್ರಾಕ್ಷಿ ತೆಗೆದುಬಿಟ್ಟಿವಿ ನಾವು. ಒಂದು ಸ್ವಲ್ಪ ಇದನ್ನು ಮತ್ತೆ ಹಂಗೆ ಕುಂಡ್ರದ್ ಬೇಡ ಅಂತೇಳಿ ಅದೇ ಹೊಲಕ್ಕೆ ದಾಳಂಬ್ರಿ ಹಚ್ಕೊಂಡಿವಿ. ಈಗ ದ್ರಾಕ್ಷಿ ಕಿತ್ತಿನ ದ್ರಾಕ್ಷಿ ಹೊಲಕ್ಕನೇ ಏನು ದಾಳಂಬ್ರಿ ಹಚ್ಕೊಂಡಿವಲ್ಲ. ಆ ರೀತಿ ಈ ಪೀಕ್ನೂ ಲಾಸ್ ಆಯ್ತಂದ್ರೆ ನೀರು ಹೋಗಿ ಏನೋ ಕೈ ಕೊಡ್ತಂದ್ರೆ ಕಿತ್ತು ಮತ್ತೆ ಲುಕ್ಷಾನ ಆಗೋದು ಬೇಡ ಅಂತೇಳಿ ಈ ರೀತಿ ಹೆಬ್ಬೆನ ಗಿಡ ಎಲ್ಲ ಫುಲ್ ಹಚ್ಕೊಂಬಿಟ್ಟೆ ನಾವು. ನೋಡ್ರಿ ಎಷ್ಟು ಚಂದ ಕಾಣ್ತಂದ್ರೆ, ಇವತ್ತು ಹೊಲ್ದಾಗ ನಿಂತು ನೋಡೋಕ್ಕನ ಭಾಳ ಖುಷಿ ಆಕೈತೆ ನಮಗೆ, ಭಾಳ ಅಂತಂದ್ರೆ ಭಾಳ. ಮತ್ತು ಹೆಬ್ಬೆನ ಗಿಡ ಹಚ್ಚೋದ್ರಿಂದ ಏನು ನಮಗೆ ಲಾಭ ಐತಪ್ಪ ಅಂತಂದ್ರೆ, ಇದು ಕಳತನ ಆಗೋದು ಭಾಳ ಕಡಿಮೆ ತುಡುಗು ಮಾಡೋದು. ನೀವು ಶ್ರೀಗಂಧ ಗಿಡ ಹಚ್ಕೊಂಡ್ರಿ ಅಂದರೆ ಇಷ್ಟು ದಪ್ಪ ಬಾಡಿ ಆಗ್ಬೇಕಾದ್ರೆ ಒಂದು 8 ವರ್ಷ ಇರಬೇಕಾ. 8 ವರ್ಷದ ಮ್ಯಾಗ ಅಕಸ್ಮಾತ್ ಮುಂದೆ ಏನೋ ನಮ್ಮದು ರೋಡ್ ಸೈಡ್ ಜಮೀನು ಐತಿ, ನಾವು ಎಷ್ಟೋ ಪ್ರೊಟೆಕ್ಷನ್ ಮಾಡ್ತೀವಿ ಅಂತಂದ್ರೂ ಕಳ್ಳಕ್ಕೆ ಹಾಕ್ರೆ ಕಾಟ ಜಾಸ್ತಿ. ಮತ್ತು ನಮ್ಮದು ನೀರು ಈ ಭೂಮಿಯಾಗ ಮಳೆ ಆತಂದ್ರೆ ಜವಳಕ್ಕ ಭೂಮಿ. ಶ್ರೀಗಂಧಕ್ಕೆ ಏನಪ್ಪ ಅಂತಂದ್ರೆ ಒಣಬೇಸಾಯ ಭಾಳ ಬೇಕು, ನೀರು ಕಡಿಮೆ ಬೇಕಂತ. ಅದಕ್ಕೆ ನಮಗೂ ಗುರುತಿಲ್ಲ, ಅದರೊಳಗೆ ನಮಗೆ ಅನುಭವ ಇಲ್ಲ. ಇದಕ್ಕೆ ನೀರು ಜಾಸ್ತಿ ಆದರೂ ಹಿಡಿತೈತಿ, ಚಲೋ ಬಂದೈತಿ. ಒಂಥರ ಈಗ ಕಾಡು ನೋಡಿದಂಗೆ ಆಕತಿ. ಅದಕ್ಕೆ ಹೇಳ್ತಾರೆ ಏನೋ ಇದಕ್ಕೆ ಅರಣ್ಯ ಕೃಷಿ ಅಂತೇಳಿ. ದೂರದಿಂದ ಈಗ ನಮ್ಮ ಹೊಲ ಇದು ತೆಗ್ದು ಪ್ರದೇಶದಲ್ಲಿ ಐತೆ ಒಂದು ಸ್ವಲ್ಪ,
ಮೇಲ್ಗಡೆಯಿಂದ ಬರ್ಬೇಕಾದ್ರೆ ನೋಡಿದರೆ ಎಷ್ಟು ಚಂದ ಕಾಣ್ತೈತೆ ಅಂದ್ರೆ ಒಂದು ಕಾಡು ಐತೇನಪ್ಪ ಮುಂದೆ ಅನ್ನುವಂಗೆ ಕಾಣ್ತೈತೆ ನಮ್ದು. ಯಾರಾದರೂ ಭೇಟಿ ಆಗೋರಿದ್ದರೆ ನನ್ನ ನಂಬರ ನಿಮ್ಗೆ ತಿಳಿಸ್ತೀನಿ, ಸಂಪರ್ಕ ಮಾಡಿರಿ. 7767006009250504 ಮಲ್ಲು ದೇಸಾಯಿ.